ಸಿರಗುಪ್ಪನಗರದ ಕೃಷಿ ಸಂಶೋಧನಾ ಕೇಂದ್ರದ ಸಭಾಂಗಣದಲ್ಲಿ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್ ಕೃಷಿ ಇಲಾಖೆ ಹಾಗೂ ಆತ್ಮ ಯೋಜನೆಯಡಿಯಲ್ಲಿ ರಾಷ್ಟ್ರೀಯ ರೈತರ ದಿನಾಚರಣೆ ಅಂಗವಾಗಿ ಕಿಸಾನ್ ರೈತ ಗೋಷ್ಠಿ ಕಾರ್ಯಕ್ರಮ ಶನಿವಾರ ಜರುಗಿದೆ. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೃಷಿ ನಿರ್ದೇಶಕ ಎಸ್ ಬಿ ಪಾಟೀಲ್ ಅವರು ಮಾತನಾಡಿದ್ದು, ಇತ್ತೀಚಿನ ದಿನಗಳಲ್ಲಿ ಜಮೀನಿನಲ್ಲಿ ಹೆಚ್ಚು ಹೆಚ್ಚು ಇಳುವರಿ ಪಡೆಯುವುದಕ್ಕಾಗಿ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಭೂಮಿಯ ಮೇಲಿನ ಫಲವತ್ತತೆ ಹಾಳಾಗಿದೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರಿಂದ ದೇಹಕ್ಕೂ ಅತ್ಯಧಿಕ ಪೌಷ್ಟಿಕತೆ ಆಹಾರ ದೊರೆತು ಉತ್ತಮ ಆರೋಗ್ಯ ಲಭಿಸುತ್ತದೆ. ಬೆಳೆಗೆ ವಿಮೆಯನ್ನು ಮಾಡಿಸುವುದರಿಂದ ಕಷ್ಟ ಕಾಲದಲ್ಲಿ ಸಹಾಯವಾಗುವುದು ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಅರಣ್ಯ ಕೃಷಿ ಮತ್ತು ತೋಟಗಾರಿಕೆ ಸೇರಿದಂತೆ ಸಮಗ್ರ ಕೃಷಿ ಪದ್ಧತಿ, ಕೋಳಿ ಸಾಕಾಣಿಕೆ ಹಾಗೂ ಸಾವಯವ ಕೃಷಿಯಲ್ಲಿ ಉತ್ತಮ ಸಾಧನೆಗೈದು ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಭಾಜನರಾಗಿರುವಂತಹ ರೈತರಾದ ಕೆ ರವಿಚರಣ, ಶಿವಶಂಕರ ಗೌಡ ಸೇರಿದಂತೆ ಅನೇಕರನ್ನು ಇವರು ಸನ್ಮಾನಿಸಿ ಬಹುಮಾನವನ್ನು ವಿತರಿಸಿದ್ದಾರೆ. ಇನ್ನು ಇದೇ ವೇಳೆ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಕಾಲಿಭಾವಿ ಮತ್ತು ದಡೇಸುಗುರು ಕೇಂದ್ರದ ಮುಖ್ಯಸ್ಥ ಚಂದ್ರನಾಯಕ್, ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಗಂಗಾಧರ, ಸಹಾಯಕ ಪ್ರಾಧ್ಯಾಪಕರಾದ ನಮಿತಾ ಸುಗಂಧಿ ಸೇರಿದಂತೆ ಜುಗಾರಿ ಕಂಪನಿಯ AMDO ಪ್ರಕಾಶ್ ರೆಡ್ಡಿ ಹಾಗೂ ಕೃಷಿ ಅಧಿಕಾರಿಗಳಾದ ಹೇಮಲ್ಲ ನಾಯಕ್, ಪುರುಷೋತ್ತಮ ಹಾಗೂ ರೈತರು ಹಾಜರಿದ್ದರು. ನೀರು ನೆಲ್ಲಿಗೆಲ್ಲ ಬಿಡ್ತಿದ್ರು, ಮನೆಯೆಲ್ಲ ನೋಡಬೇಕಾದ್ರೆ ನೀರು ಇದೆಲ್ಲ ಈ ಸರಿ ಮಾತ್ರ ಮಳೆ ಮಾತ್ರ ಕಡಿಮೆ. ಸವಳು ನೀರು, ಆ ಸವಳು ನೀರು ಬಳಸೋದ್ರಿಂದ ಕೂಡ ಭೂಮಿ ಫಲವತ್ತತೆ ನಾವು ಬೆಳಕು ಕೊಡ್ತಾ ಇದ್ವಿ, ಮತ್ತು ಸವಳು ಜೋಳ ಅದರಿಂದ ಜಾಸ್ತಿ ಆಗ್ತದೆ. ಸವಳು ಜೋಳ ಜಾಸ್ತಿ ಆದ ಕಾರಣ ಉಪ್ಪಿನಂಶ ಇರ್ತಕ್ಕಂಥ ನೀರು ಸರಿಯಾಗಿ ಇಲ್ಲ, ಅದು ಸವಳು ಜೋಳ ಜಾಸ್ತಿ ಆಗಿ ಭಾಳಷ್ಟು ಮಂಜರು ಆಗ್ತಾ ಇದೆ ಭೂಮಿ, ಮತ್ತು ಸವಳು ಜೋಳ ಆಗಿ ನಮ್ಮ ಇಳುವರಿ ಕೂಡ ಕಡಿಮೆ ಆಗ್ತದೆ. ನಾನು ಇಷ್ಟು ಹೇಳೋದು ನಮ್ಮೆಲ್ಲ ರೈತ ಬಂಧುಗಳಿಗೆ, ಇವತ್ತಿನ ಈ ರೈತರ ದಿನಾಚರಣೆಯಲ್ಲಿ ನಾವೇನೊಂದು ಮಾಡೋಣ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಮಾನ್ಯ ನಾವು 5ನೇ ತಾರೀಕು ಡಿಸೆಂಬರ್ ನವೆಂಬರ್ದಲ್ಲಿ ಮಣ್ಣಿನ ದಿವಸವನ್ನು ನಾವು ಆಚರಣೆ ಮಾಡಿದ್ವಿ ಇಲ್ಲೇ. ಇವತ್ತಿನ ದಿವಸ ನಾವು ಫಲವತ್ತತೆ ದಿವಸ ಕಡಿಮೆಯಾದರೂ ಬಿಡಂಗಿಲ್ಲ ಹಾಗೆ ಮಾಡ್ತಾ ಮಾಡ್ತಾ ಬಂದು ನಾವು 13 ಎಕರೆಯಿಂದ ನಾನು ಸಾವಯವ ಕೃಷಿಗೆ ಹೋಗ್ಬೇಕಾದ್ರೆ ಬೆಳೆಯನ್ನು ಚೇಂಜ್ ಮಾಡಬೇಕಾಗ್ತಿ. ಬೆಳೆ ಚೇಂಜ್ ಮಾಡಬೇಕಾದ್ರೆ ಆ ಬೆಳೆ ತುಟ್ಟಿದ್ದಾಗ್ತಿತ್ತು. ನಾನು ಮತ್ತೆ ಬ್ಯಾರೆ ಲ್ಯಾಂಡ್ ಮಾಡಿ ಹತ್ತಿ ಮೆಕ್ಕೆಜೋಳ ಮೆಣಸಿನ ಬೆಳೆ ನಾನು 13 ಎಕರೆ ನಾನು ಆ ವರ್ಷ ಬೋರ್ ನೀರು ಕೂಡ ನಾನು ಆಫ್ ಮಾಡಿದೆ. ಒಂದೊಂದು ಇಮ್ಮಿಡಿಯೇಟ್ಲಿ ಸ್ಟಡಿ ಮಾಡಬೇಕಂತ ನಾನು 100% ತಾಳೆಗಿಡ ಹಾಕಿವೆ, 11 ಹಾಕಿವೆ, ಉತ್ತಮದ್ದು ಮಾಲ್ ಗಿಡ. ಅದರಲ್ಲಿ ನೀವು ಎಷ್ಟು ತೋಟಗಾರಿಕೆ ಮಾಡಿದಾರೆ, ಎಷ್ಟು ಮಂದಿ ಇದ್ರಿ ಹೇಳ್ರಿ ನೀವು ತೋಟಗಾರಿಕೆ ಮಾಡ್ಕೊಂಡ? ಅದ್ರ ನೀವು ಯಾವಾಗ ನಾಲ್ಕು ಗ್ಲೈಫೋಸೇಟ್ ಹೊಡೆದಲ್ಲಿ ಒಂದು ವರ್ಷ ಒಂದು 15 ದಿನ 20 ದಿನ ಬಿಟ್ರೆನ ಬೇರೆ ಸಿಗರು ಎಲ್ಲ ಬಂದ್ಬಿಡುತ್ತೆ. ಅದರಲ್ಲಿ ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.